ನಮಸ್ಕಾರ, 24x7 ಕರ್ನಾಟಕ ಡಾಟ್ಕಾಮ್ಗೆ ಸ್ವಾಗತ ಸುಸ್ವಾಗತ. ವಿಟಿಎಸ್ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿಯ ಸದಸ್ಯರನ್ನು ಬನ್ನಿ ಅವರ ಒಂದು ರಾಜಕೀಯ ಚಿಂತನೆ ಕುರಿತು ಮಾತನಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಮಂಜುಳಾ. ಮೇಡಮ್ ನಿಮ್ಮ ಹೆಸರು? ಮೇಡಮ್ ಯಾವ ಕ್ಷೇತ್ರದಿಂದ ಆಯ್ಕೆ ಆಗಿರೋದು? ಅಣಬೆ ಕ್ಷೇತ್ರ. ನೀವು ಆಯ್ಕೆ ಆದಂತ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ನೀವು ಆಯ್ಕೆ ಆಗಿರೋಂಥದ್ದು? ಅಂತರ ಬಂದಿದ್ದು ಒಂದು ವರ್ಷ. ಒಟ್ಟು ಮತ ಬಂದಿದ್ದು? ಯಾವ ಪಕ್ಷದ ಒಂದು ಕಾರ್ಯಕರ್ತರಾಗಿ ನೀವು ಕಾರ್ಯನಿರ್ವಹಿಸ್ತಾರಂಥದ್ದು? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಒಂದು ರಾಜಕೀಯ ಅನುಭವ ಅಂತ ಮೇಡಮ್ಗೆ ಎಷ್ಟು ವರ್ಷದಿಂದ ಇರೋವಂಥದ್ದು? 4 ವರ್ಷದಿಂದ ಅವರು ಅನುಭವ ಇದೆ. ಒಂದು 4 ವರ್ಷದಿಂದ ಅನುಭವ ಇರೋವಂಥದ್ದು. ಓಕೆ, ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ನೀವೇನಾದ್ರು ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಇದೇ ಮೊದಲನೇ ಬಾರಿ. ಸರ್, ನೀವು ಈ ರಾಜಕೀಯ ಬಿಟ್ಟು ಬೇರೆ ಸಂಘ ಸಂಸ್ಥೆಗಳಲ್ಲಿ ನೀವೇನಾದ್ರು ಗುರುತಿಸ್ಕೊಂಡಿದ್ದೀರಾ? ನಾನು 1995 ನಾನು ಎನ್ ಜಿ ಒ ಸಮಾಜ ಸೇವೆ ಕೆಲಸ ಮಾಡ್ಕೊಂಡು ಬಂದೆ. 1995 to 2000 ಆ್ಯಡ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಆಕ್ಷನ್ ಡಿಸಬಲ್ ಡೆವಲಪ್ಮೆಂಟ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಮಾಜ ಸೇವೆ, ಅಂಗವಿಕಲರಿಗೆ ಮತ್ತು ಮಕ್ಕಳಿಗೆ, ಯುವಕ ಯುವತಿಯರಿಗೆ, ಮಹಿಳೆಯರಿಗೆ, ಅವರಿಗೆಲ್ಲ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಕೆಲಸ ಮಾಡಿ ಅವರಿಗೆ ಸಂಘಗಳು ರಚನೆ ಮಾಡೋದು, ಸ್ವಸಹಾಯ ಸಂಘಗಳು, ಮತ್ತು ಅವರಿಗೆ ಆರ್ಥಿಕವಾಗಿ ಡೆವಲಪ್ಮೆಂಟ್ ಮುಂದೆ ಆಗಿ ಬರುವಂಥ ಯಾವ ರೀತಿ ಇದು ಮಾಡಬೇಕು ಅನ್ನೋ ಕೆಲಸ ಬಗ್ಗೆ ಎಲ್ಲ ಟ್ರೈನಿಂಗ್ಗಳು ಕೊಟ್ಟುಕೊಂಡು ಜಾಗೃತಿ ಮೂಡಿಸ್ಕೊಂಡು 5 ವರ್ಷ ಸರ್ವಿಸು ಸೋಷಿಯಲ್ ವರ್ಕ್ ಮಾಡಿದೆ. ತದನಂತರ 2000 ನಾನು ಗ್ರಾಮ ಪಂಚಾಯಿತಿ ಎಲ್ಲ ಪಂಚಾಯಿತಿ ಚುನಾವಣೆಗೆ ಪಾದಾರ್ಪಣೆ ಮಾಡಿದೆ. 2000 ಒಂದು ಈಗ 2 times 2010 ಗ್ರಾಮ ಪಂಚಾಯಿತಿ ಇದರಲ್ಲೇ ಬಂದೆ. ಆಮೇಲೆ ನಿಮ್ಮ ತಾಲೂಕು ಪಂಚಾಯತ್ ತಮ್ಮ ಧರ್ಮಪತ್ನಿ ಆದಂಥ ಮಂಜುಳ ಅವರು 2010 ತಾಲೂಕು ಪಂಚಾಯಿತಿ ಆಯ್ಕೆ ಆದರು. ನಾವು 9,000 ನಮಗೆ ಒಟ್ಟು ಬಂದಂಥ ಮತದಾನ, ಅದರಲ್ಲಿ 1,500 ಮತದಾನ ಅಂತರದಿಂದ ನಾವು ಜಯಶೀಲರಾದ್ವಿ. ಅದರಿಂದ ನಾವು ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾ ಇದ್ದೀವಿ, ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕುಡಿಯೋ ನೀರಿನ ಬಗ್ಗೆ ಮತ್ತು ಯಾವುದೇ ಹಳ್ಳಿಯಲ್ಲಿ ಸಮಸ್ಯೆ ಆಗಿರುವಂಥ ಕುಡಿಯೋ ನೀರಿನ ಬಗ್ಗೆ ಮತ್ತು ರಸ್ತೆಗಳ ಬಗ್ಗೆ, ಚರಂಡಿಗಳ ಬಗ್ಗೆ, ಮೂಲಭೂತ ಸೌಕರ್ಯದ ಬಗ್ಗೆ ಉತ್ತೇಜನ ಕೊಟ್ಕೊಂಡು ಕೆಲಸ ಕಾರ್ಯ ಮಾಡಿ ಮಾಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಓದೋಂಥ ಮಕ್ಕಳುಗಳಿಗೆ ಪಠ್ಯ ಪುಸ್ತಕಗಳ ಬಗ್ಗೆ ಮತ್ತು ಆಟ ಪಾಠ ಆಡೋದಕ್ಕೆ ಅವರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಬರುವಂಥ ಅನುದಾನದಲ್ಲಿ ಅವರಿಗೆ ಕೊಡಿಸ್ಕೊಂಡು ಕೆಲಸ ಮಾಡಿ ಮಾಡ್ತಾ ಇದ್ದೀವಿ. ಮತ್ತು ಈಗ ಕುಡಿಯೋ ನೀರು ಶುದ್ಧೀಕರಣ ಅಂತ ನಮ್ಮ ನೇರಳೆಗಟ್ಟೆ ಗ್ರಾಮದಲ್ಲಿ ನಮಗೆ ಫ್ಲೋರ್ ಕುಡಿಯೋ ನೀರು ಫ್ಲೋರೈಡ್ ಇದೆ. ಹಂಗಾಗಿ ಇಲ್ಲಿ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ 13ನೇ ಹಣಕಾಸು ಯೋಜನೆಯಲ್ಲಿ ಶುದ್ಧೀಕರಣ ಘಟಕಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಶುದ್ಧೀಕರಣ 2 ರೂಪಾಯಿ ಕಾಯಿನಿಗೆ 20 ಲೀಟರ್ ನೀರು ಕೊಡುವಂಥದ್ದು ಎಲ್ಲ ಇದು ಮಾಡಿದ್ವಿ. ಮತ್ತು ರಸ್ತೆ ಅಂಗನವಾಡಿಗಳು, ನನ್ನ ಕ್ಷೇತ್ರದಲ್ಲಿ ಬರೋಂಥ ಏನು 18 ನನ್ನ ಕ್ಷೇತ್ರಕ್ಕೆ ಬರೋಂಥ 19 ಇದ್ದಾವೆ. 19 ಅನುದಾನ ಕೊಟ್ಟುಕೊಂಡು ಅಲ್ಲಿ ಆಗುವಂಥ ಅಂಗನವಾಡಿ ಕೆಲಸ ಇರ್ಬೋದು, ಸ್ಕೂಲ್ಗಳಿರ್ಬೋದು, ರಸ್ತೆ ಅಭಿವೃದ್ಧಿ ಇರ್ಬೋದು, ಇದನ್ನೆಲ್ಲ ಮಾಡಿಕೊಂಡು ಫೇಲಾದ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ನನಗೆ ಈಗ ನಾವು ಮತ್ತು ಇದು ವಾಟರ್ ಶೆಡ್ ಜಲಾನಯನ ಕಮಿಟಿ ಒಳಗೆ ನಾನು ಡೈರೆಕ್ಟರ್ ಆಗಿದ್ದೀನಿ. ಮತ್ತು VSSN ಸೊಸೈಟಿಯಲ್ಲಿ ಡೈರೆಕ್ಟರ್ ಆಗಿದ್ದೀನಿ, ಕೆಸ್ತೋರ್ ಸೊಸೈಟಿ VSSN ಇದರಲ್ಲಿ. ಮತ್ತು ಕಿಸಾನ್ ಕಾಂಗ್ರೆಸ್ ಕೇತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ಸಲ್ಲಿ ನಾನು ಸಂಚಾಲಕ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 4 ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ 4 ಸಂಚಾಲಕನಾಗಿ ಬೆಂಗಳೂರು ಗ್ರಾಮಾಂತರ ಕಿಸಾನ್ ಕಾಂಗ್ರೆಸ್ ಕಾರ್ಯನಿರ್ವಹಿಸ್ತಾರೆ. ಮೇಡಮ್, ನಿಮ್ಗೆ ಇದೇ ಮೊದಲನೇ ಬಾರಿಗೆ ಒಂದು ತಾಲೂಕು ಪಂಚಾಯತಿಲೂ ಕೂಡ ನಿಂತು ಗೆದ್ದಿದ್ದೀರಾ, ಹೇಗೆ ಅನಿಸ್ತಿದೆ ಒಂದು ರಾಜಕೀಯ ಅನುಭವ? ನೀವು ಒಬ್ಬರು ಮಹಿಳೆ ವ್ಯಕ್ತಿಯಾಗಿ ಇಟ್ಕೊಂಡು ಏನು ಹೇಳಕ್ ಇಷ್ಟಪಡ್ತೀರಾ? ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ರಾಜಕೀಯ ಬೇಕು ಬೇಕು ಬೇಡ ಬೇಡ ಒಂಥರ. ಈಗ ರಾಜಕೀಯದಲ್ಲಿ ಹೆಣ್ಮಕ್ಳಿಗೆ ಕೊಡೋಷ್ಟು ಕೊಡ್ತಾರೆ, ಆದ್ರೆ ಅದಕ್ಕೆ ಮಾತ್ರ ಅಧಿಕಾರ ಕೊಡಲ್ಲ. ಅದರಿಂದ ಒಂಚೂರು ಹೆಣ್ಮಕ್ಳಿಗೆ ಆದಷ್ಟು ಒಂಚೂರು ರಾಜಕೀಯ ಒಂಚೂರು ದೂರ ಇರಲೇಬೇಕು ಅಂತ ನನ್ನ ಅನುಭವ. ದೂರ ಇರ್ಬೇಕು ಅಂತ ಹೇಳ್ತೀನಿ. ಅಲ್ಲಿ ನಿಮ್ಗೆ ಈಗ ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ರೆ ನಿಮ್ಮ ಎಲ್ಲ ರೈಟ್ಸ್ ನಿಮ್ಮಲ್ಲಿ ಇದೆ ಅಲ್ವಾ? ನೀವು ಮಾಡ್ಬೋದು ಅಷ್ಟು ಅದಕ್ಕೆ ಸಿಗಲ್ಲ ಕೈಗ. ಅದು ಹೇಗೆ, ಅದು ಯಾರು ಬೇಕೋ ಅದಕ್ಕೆ ಅಧಿಕಾರ ಕೈ ಸಿಕ್ಕಿದ್ರೆ ಅವ್ರು ಮಾಡ್ತಾರೆ. ಹೇಳಿದ್ರು ಒಂದು ಮಾತ್ರ ಅಷ್ಟು, ಹೆಸರು ಮಾತ್ರ ಅಷ್ಟೇ ಅದು. ಓಕೆ ಸರ್, ನಿಮ್ಮ ಒಂದು ರಾಜಕೀಯದಲ್ಲಿ ಯಾರಾದರೂ ಗುರುಗಳು ಅಂತ ಯಾರಾದರೂ ಇದ್ದಾರೆ? ನನ್ನ ಗುರುಗಳು RG ವೆಂಕಟಾಚಲಯ್ಯ ಅವರು.
ನನಗೆ ಪ್ರಪ್ರಥಮವಾಗಿ ಗುರುತಿಸಿ ನನ್ನ ರಾಜಕಾರಣಕ್ಕೆ ತಂದಂತರು ಆರ್ ಜಿ ವೆಂಟಾಚಲಯ್ಯರಂತ ಎಕ್ಸ್ ಎಂ ಎಲ್ ಎ ಶಾಸಕರು, ನಮ್ಮ ಪಕ್ಕದೂರಿನ ಅಣಬೆ ಗ್ರಾಮದವರು, ಅವರು ನನ್ನ ಗುರುಗಳು. ತದನಂತರ ನಮ್ಮ ಗುರುಗಳಾದಂತರು ಆರ್ ಜಿ, ಆಮೇಲೆ ನರಸಿಂಹಸ್ವಾಮಿ ಅವರು ಎಂ ಎಲ್ ಎ ಆದಂತರು. ಹಿಂದೆ ಈಗ ಮತ್ತೆ ಎಂ ಎಲ್ ಎ ವೆಂಕಟರಮಣಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಗುರು, ಅವರು ನನ್ನ ಗುರುಗಳೇನೆ, ಇವರು ನನ್ನ ಗುರುಗಳು, ರಾಜಕಾರಣದ ಗುರುಗಳು. ಅವರೆಲ್ಲ ನಮಗೆ ಬೆನ್ನೆಲುಬಾಗಿ ನಮಗೆ ತುಂಬ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈಗ ಮಹಿಳೆಯರು ಹೇಳ್ದಂಗೆ ಈಗ ಅಲ್ಲಿ ತಾಲೂಕು ಪಂಚಾಯತಿಯಲ್ಲಿ 20 ಜನ ಸದಸ್ಯರು, ಅದರಲ್ಲಿ ಈಗ 12 ಜನ ಮಹಿಳೆಯರು, 8 ಜನ ಜೆಂಟ್ಸ್ ಇದ್ದಾರೆ. ಅಂದ್ರೆ ಮಹಿಳೆಯರಿಗೆ ಮಾತಾಡೋದಕ್ಕೆ ಅವಕಾಶ, ಮೀಟಿಂಗ್ ಸಭೆ ಸಮಾರಂಭಗಳಲ್ಲಿ ಅವಕಾಶ ಕೊಡೋದೆಲ್ಲ ಜೆಂಟ್ಸ್ ಗಂಡಸರು ಇದೇ ಇರ್ತದೆ ಅನ್ನೋ ಒಂದು ಅವಕಾಶ ಕೊಡೋದು ಅನ್ನೋದು ಒಂದು ಇದು. ಮತ್ತೆ ಅವರಿಗೆ ಏನೋ ಮೂಲ, ಅವ್ರಿಗೆ ಏನೋ ಅವಶ್ಯಕತೆ ಇದೆ ಅಂತ ಕೇಳುವಂತ ಇದು ಇರೋದಿಲ್ಲ, ಅವರದೇ ಆದಂತ ಅವರಲ್ಲೇ ಇದ್ರಲ್ಲಿ ಇದು ಮಾಡ್ತಾರೆ. ಹಂಗಾಗಿ ಮಹಿಳೆಯರಿಗೆ ಸ್ವಲ್ಪ ಪ್ರಾತಿನಿಧ್ಯ ಕೊಡಬೇಕು ನಮ್ಮ ಇದರಲ್ಲಿ. ಈಗ ನಾವು ಅಂದ್ರೆ ರಾಜಕಾರಣದಾಗೆ ನೃತ್ಯ ಓಡಾಡಿದ್ದೇವೆ, ಇದು ಇರ್ತದೆ. ನಾವು ಅವರ ತಾಲೂಕು ಪಂಚಾಯತಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸೋದಕ್ಕೆ ಯಾವ ರೈಟ್ಸ್ ಇಲ್ಲ, ನಾವು ಅಲ್ಲಿ ಮಾತಾಡೋದಕ್ಕೆ ನಮಗೆ, ಅಲ್ಲಿ ಮಹಿಳೆಯರು ಅವರದೇ ಆದಂತ ಸ್ಥಾನ ಇರ್ತದೆ, ಅವ್ರಿಗೆ ಮಾತಾಡ್ತಾರೆ, ಅವರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲಿ ಅವರೆಲ್ಲ. ಅವಾಗ ಮಹಿಳೆಯರಿಗೆ ಒಂದು ಅಧಿಕಾರ ಏನು 50% ಮೀಸಲಾತಿ ಇದೆ, ಪಾರ್ಟಿ ಪಕ್ಷಗಳಿಗೆ ಬಿಡಿಸಬೇಕು, ಈಗ ಪಾರ್ಟಿ ಪಕ್ಷ ಅನ್ನೋದು ಒಂದು ಪಂಚಾಯತಿಯಲ್ಲಿ ಇರುತ್ತೆ. ನಮ್ಗೆ ಯಾವ ತಗೊಂಡ್ರೆ ಅವ್ರ ಪಾರ್ಟಿಗೆ ಅಷ್ಟೊಂದು ಬೇಕು, ನಮ್ಮ ಪಾರ್ಟಿಗೆ ಇಷ್ಟೇ ಇಷ್ಟ ಅಂತ ಹೇಳಿ ಅದ್ರ ಮೇಲೆ ಡಿಫೆಂಡ್ ಆಗ್ಬಿಡುತ್ತೆ. ಹಂಗಾಗಿ ಇದರಿಂದ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಎಲ್ಲ ಇಲಾಖೆಯಲ್ಲಿ. ಸರ್, ಈಗ ನೀವೊಂದು ರಾಜಕೀಯಕ್ಕೆ ಬಂದ್ಮೇಲೆ ನಿಮ್ಮ ಗ್ರಾಮಕ್ಕೆ ನೀವೊಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಟ್ಟಿರೋದು ಈಗ ಸ್ಕೂಲಿಂದಲೇ? ಸರ್, ನಮ್ಮ ಗ್ರಾಮಕ್ಕೆ ನಾನು ರಾಜಕಾರಣಕ್ಕೆ ಬಂದ್ಮೇಲೆ, ನಾನು ಪಂಚಾಯತಿ ಮೆಂಬರ್ ಆದಾಗ ಇಲ್ಲಿ ಸ್ವಚ್ಛ ಗ್ರಾಮ ಅಂತ ಹೇಳ್ಬಿಟ್ಟು ಒಂದು 25 ಲಕ್ಷ ರೂಪಾಯಿ ಸ್ವಚ್ಛ ಗ್ರಾಮ ಅಂತ ಮಾಡಿಸಿವಿ. ಅದು ಪೆಂಡಿಂಗ್ ಅಲ್ಲಿ ಆಗಿ ನಿಂತಿತ್ತು, ಅದು ಫಂಡ್ ರಿಲೀಸ್ ಆಗಿ ಪೆಂಡಿಂಗ್ ಅಲ್ಲಿ ಇತ್ತು. ಅವಾಗ ನಾವು ಮತ್ತೆ ರಿಕ್ ಟೆಂಡರ್ ಅಂತ ಕರೆದು ಕೆಲಸ ಕಾರ್ಬರ್ಕ್ ಆಗಿ ಕ್ಲೋಸ್ ಆಗಿತ್ತು. ಮತ್ತೆ ಇರೋ ಅಮೌಂಟ್ಗೆ ಆಕ್ಷನ್, ಪಂಚಾಯತಿ ಮೆಂಬರ್ ಆದಾಗ ಆಕ್ಷನ್ ಪ್ಲಾನ್ ಮಾಡಿಸಿ ಮತ್ತೆ ರೀ ಟೆಂಡರ್ ಕರೆಸಿ ನಾವು ಸ್ವಚ್ಛ ಗ್ರಾಮ ಇದು ಮಾಡಿಸಿವಿ. ಏನು ಬ್ಯಾಲೆನ್ಸ್ ಇನ್ನ 15 ಲಕ್ಷ ರೂಪಾಯಿ ಇತ್ತು. ಆ ಒಂದು ಇದರಲ್ಲಿ ನಾವು ರಸ್ತೆಗಳು, ಕಾಂಕ್ರೀಟ್ ರಸ್ತೆ, ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆಗಳು ಮಾಡಿವಿ. ಇನ್ನ ಮತ್ತೆ ಆ ತದನಂತರ ಇನ್ನು ಉಳಿಕೆ ರಸ್ತೆಗಳನ್ನೆಲ್ಲ ಎಂ ಎಲ್ ಎ ಗ್ರಾಂಟು, ಎಂ ಪಿ ಗ್ರಾಂಟು, ತಾಲೂಕು ಪಂಚಾಯತಿ ಅನುದಾನ ಗ್ರಾಂಟು, ಜಿಲ್ಲಾ ಪಂಚಾಯತಿ, ಇದರಲ್ಲಿಂದ ಕಾಂಕ್ರೀಟ್ಗಳು, ರಸ್ತೆಗಳನ್ನೆಲ್ಲ ಮಾಡಿವಿ. ಈಗ ಇನ್ನು 3 ರಸ್ತೆಗಳು ಬಾಕಿ ಇದ್ದಾವೆ. ಇನ್ನು 3 ರಸ್ತೆಗಳು ಈಗ ಆಲ್ರೆಡಿ ಕುಂಬ್ಳಡಿ ಎಂ ಎಲ್ ಎ ಹೊಸ ನೂತನ ಎಂ ಎಲ್ ಎ ಶಾಸಕರು ವೆಂಕಟರಮಣಿ ಅವರು ಹಾಕೊಟ್ಟಿದ್ದಾರೆ. ಈಗ ಅದನ್ನ ಕಾಂಕ್ರೀಟ್ ರಸ್ತೆ ಮಾಡ್ತೀವಿ. ಸಂಪೂರ್ಣವಾದಂಥ ಎಲ್ಲ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳು ಆಗ್ತವೆ. ಮತ್ತು ತದನಂತರ ಆಮೇಲೆ ಚರಂಡಿಗಳು ಎಲ್ಲ ಮಾಡಿದ್ದೀವಿ. ಆಮೇಲೆ ಕುಡಿಯೋ ನೀರಿಗೆ ನಮ್ಮಲ್ಲಿ 1200 ಅಡಿ ಕೊರೆದ್ರು ನೀರಿದ್ದಿರಲ್ಲ, 15 ಬೋರ್ವೆಲ್ ಕೊರೆಸಿದ್ವಿ, 1200 ಅಡಿವರೆಗೂ ನೀರು ಸಿಕ್ಕಿಲ್ಲ. ಆಮೇಲೆ ಈಗ ದೇವ್ರದಾಯದಿಂದ 1-2 ಬೋರ್ ಕೊರೆಸಿದ್ವಿ. ನಮ್ಮ ತಾಲೂಕು ಸತತವಾಗಿ ನೀರಿಗೆ ಆದ್ಯತೆ ಕೊಟ್ಟಿದ್ವಿ ಕುಡಿಯೋ ನೀರಿನ ಬಗ್ಗೆ. ಒಳ್ಳೆ ನೀರು ಬರ್ತಾ ಇದೆ ಈಗ, ಬಟ್ ಕುಡಿಯೋ ನೀರು ಸ್ವಲ್ಪ ಉಪ್ಪು ನೀರು, ಹಂಗಾಗಿ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಈಗ ಅದಕ್ಕೆ ನಮ್ಮ ತಾಲೂಕು ಪಂಚಾಯತಿ ಅನುದಾನದಿಂದ ಶುದ್ಧೀಕರಣ ಘಟಕ, ನೀರಿನ ಶುದ್ಧೀಕರಣ ಘಟಕಕ್ಕೆ 350,000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಒಂದು ಸೆಡ್ ಎಲ್ಲ ಇದು ಮಾಡಿ ಪಂಚಾಯತಿ ಸ್ವಲ್ಪ ಇದು ಮಾಡಿಕೊಂಡು, ಈಗ ಅದನ್ನು ಎಲ್ಲ 2 ರೂಪಾಯಿಯಲ್ಲಿ 20 ಲೀಟ್ರ್ ನೀರು ಒಂದು ತೊಗೊಂಡು ಕುಡಿಯೋಂಥ ಒಂದು ಯೋಜನೆ ಮಾಡಿದ್ದೀವಿ. ಆಮೇಲೆ ಶಾಲೆಗೆ ಒಂದು ಹೊಸ ಬಿಲ್ಡಿಂಗ್ ಶಾಲೆ ಇದು ಮಾಡಿಸಿದ್ದೀವಿ. ಅದಕ್ಕೆ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಉಯ್ಯಾಲೆ, ಜ್ವರ ಬಂಡಿಗಳು, ಈಗ ಖಾಸಗಿ ಶಾಲೆಗಳಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರೋದಿಲ್ಲ, ಮಕ್ಕಳಿಗೆ ಏನೋ ಒಂದು ಇದಾಗ್ತದೆ. ಆ ಒಂದು ಹೊರಗು ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸರ್ಕಾರಿ ಮಕ್ಕಳು, ಶಾಲೆ ಹೋದ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಸ್ವಾವಲಂಬನೆಗಳಾಗಿ ಒಂದು ಪರ್ಸೆಂಟೇಜ್ ತಗೊಳ್ಬೇಕು, ಓದ್ಬೇಕು ಚೆನ್ನಾಗಿ ಅಂತೇಳಿ ಅವರಿಗೆ ಉಯ್ಯಾಲೆ, ಜಾರಬಂಡಿ ಎಲ್ಲ ಶಾಲೆಗಳಲ್ಲಿ ಇದು ಮಾಡಿದ್ದೀನಿ. ಮತ್ತು ಅವಕ್ಕೆ ಓದೋದಕ್ಕೆ ಡೆಸ್ಕ್ಗಳು, ಕುತ್ಕೊಳ್ಳೋದಕ್ಕೆ ಬೆಂಚು, ಡೆಸ್ಕ್ಗಳು ಎಲ್ಲ ರೀತಿ ಮಾಡಿಸಿದ್ದೀನಿ. ತದನಂತರ ಈಗ ರಸ್ತೆಗಳು ಇದ್ರಲ್ಲ, ರಸ್ತೆಗಳು ಕೈಗೊಂಡಿದ್ದೀವಿ, ಚೆಕ್ ಡ್ಯಾಮ್ಗಳು ಕೈಗೊಂಡಿದ್ದೀವಿ. ಜಲಾನಯನ ಇಲಾಖೆಯಿಂದ ರೈತರುಗಳಿಗೆಲ್ಲರಿಗೂ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬದು ನಿರ್ಮಾಣ ಮಾಡುವಂಥ ಕಾರ್ಯಕ್ರಮಗಳು ಮಾಡಿದ್ದೀವಿ. ಈಗ ಎಲ್ಲ ಜಮೀನುಗಳಲ್ಲಿ ಡೌನ್ ಇರೋಂಥ ಬದು ನಿರ್ಮಾಣ, ರೈತರುಗಳು ಬದು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆ ಬದು ನಿರ್ಮಾಣ ಸುತ್ತುವರೆದ ಮರಗಳು, ಈ ಒಂದು 25,000 ಸಸಿಗಳನ್ನು ಮೊನ್ನೆ ಹೋದ ಈ ಒಂದು ವಾರದಲ್ಲಿ, ಒಂದು ವಾರದಲ್ಲಿ 25,000 ಸಸಿಗಳನ್ನ ರೈತರು ಕೊಟ್ಟಿದ್ದೀವಿ, ನೆಡ್ಸಿದ್ದೀವಿ. ಎಲ್ಲಾ ಮರಗಳು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಈ ಮಳೆ ಸಮಸ್ಯೆಯಿಂದ
ಅದಕ್ಕೆ ಎಲ್ಲ ರೈತರುಗಳು ಮರ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು 25,000 ಸೊಸೆಯನ್ನು ನೆಟ್ಸಿದೀವಿ ಗ್ರಾಮದಲ್ಲಿ. ಮತ್ತೆ ಅಲ್ಲಲ್ಲೇ ಬದು ನಿರ್ಮಾಣಗಳು ಮಾಡಿದೀವಿ. ನೀರನ್ನ ಭೂಮಿ ಹಿಂಗಬೇಕು ತಗ್ಗಬೇಕು ಎಲ್ಲ ಹೊರ್ಕೊಂಡು ಹೋಗ್ತದೆ ಅನ್ನೋ ಒಂದು ಬದು ನಿರ್ಮಾಣ ಮಾಡಿದೀವಿ. ಚೆಕ್ ಡ್ಯಾಮ್ಗಳು ಮಾಡಿಸಿದೀವಿ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಪೆನ್ಷನ್ಗಳು ಮಾಡಿಸ್ಕೊಟ್ಟಿದ್ದೀವಿ ಬಡ 60 ವರ್ಷ ಏಜ್ ಆಗಿರುವಂಥವ್ರಿಗೆ, ಮತ್ತು ವಿಧವೆ ಅವರಿಗೆ, ಮತ್ತು ವಯಸ್ಸು ಇಂಥವರಿಗೆಲ್ಲ ಪೆನ್ಷನ್ಗಳು ಮಾಡಿಸ್ಕೊಡ್ತಾರೆ. ಈಗ ಬರ್ತಾ ತೊಗೊತಾ ಇದ್ದಾರೆ. ಮತ್ತು ಹಸುಗಳು ಸರ್ಕಾರಿ ಸೌಲಭ್ಯಗಳು ಬರೋವಂಥದ್ದು. ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಹಸುಗಳು ಮತ್ತು ಇಂಡಿವಿಜುವಲಲ್ಲಿ ಅವರಿಗೆ ಅಂಗಡಿಗಳು ಇಂಥವು ಮಾಡೋದಕ್ಕೆ, ಮತ್ತು ಮಹಿಳಾ ಕಿಸಾನ್ ಅಂತ ಹೇಳ್ಬಿಟ್ಟು ಒಂದು 25,000 ರೂಪಾಯಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಕೊಡ್ತಾ ಇದ್ದಾರೆ. ಇಂಥವನ್ನ ಮಾಡಿಕೊಟ್ಟಿದ್ದೀವಿ ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಮುಂದೆ ಬರಲಿ ಅನ್ನೋದಕ್ಕೆ. ಮತ್ತು ಹಿಂದುಳಿದವರಿಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಅವರಿಗೆ ಹಸುಗಳು ಸಾಕಾಣಿಕೆ ಮಾಡೋದಕ್ಕೆ, ಮತ್ತು ವಾಹನಗಳು ಇದಕ್ಕೆಲ್ಲ ಅದರಲ್ಲಿ ಕೊಡಿಸ್ಕೊಟ್ಟಿದ್ದೀವಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ. ಮತ್ತು ಏನು ಸರ್ಕಾರದಿಂದ ಬರುವಂಥದ್ದು ಮತ್ತು ನಮ್ಮ ತಾಲೂಕ್ ಪಂಚಾಯತಿಯಿಂದ ಬರುವಂಥದ್ದನ್ನು ಇದು ಮಾಡಿದ್ದೀವಿ. ಮತ್ತು SC/ST ನಾವು ಕೃಷಿ ಇಲಾಖೆಯಿಂದ ರೈತರುಗಳಿಗೆ SC/ST ರೈತರುಗಳಿಗೆ ಕೃಷಿ ಇಲಾಖೆ ವತಿಯಿಂದ ಬಿತ್ತನೆ ಬೀಜ ಲಾಭಗಳನ್ನೆಲ್ಲ ಗುರುತಿಸಿ ಕೊಡ್ತಾ ಇದ್ದೀವಿ. ಇವೆಲ್ಲ ಯೋಜನೆ ಏನು ಜನಪರ ಕಾರ್ಯಕ್ರಮಗಳಿದ್ದಾವೆ ಮತ್ತು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ನೇರವಾಗಿ ನಿಂತ್ಕೊಂಡು ರೈತರಿಗೆ ಕೆಲಸ ಮಾಡಿ ಊರಿಗೆ ಗ್ರಾಮೀಣ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ಟೈಲರಿಂಗ್ ಮಿಷಿನ್ ಕೊಡಿಸಿದೀವಿ. ಟ್ರೈನಿಂಗ್ ತಗೊಳ್ರಿ ಅಂತ ಹೇಳಿದೀವಿ. ಅಲ್ಲಿ ಟ್ರೈನಿಂಗ್ ಇತ್ತು, ಹೋಗ್ಬೇಕಾಯ್ತು, ಆ ಟ್ರೈನಿಂಗ್ ಕೊಡಿಸಿದೀವಿ. ಮಿಷಿನ್ ಮನೆ ಕೊಟ್ಟಿದೀವಿ ಪ್ರತಿಯೊಂದು ಮಹಿಳೆಯರಿಗೂ. ಏನ್ರಿ ನಿಮ್ಮ ಗ್ರಾಮದಲ್ಲಿ ಟೈಲರಿಂಗ್ ಮಿಷಿನ್ಗಳು ಮಹಿಳೆ ಮಕ್ಕಳಿಗೆ, ಮಕ್ಕಳುಗಳು ಒಂದು ಅವ್ರ ಗಂಡದಿರ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಜೀವನ ಕಸಬು ಒಂದು ಇದಿರಲಿ ಟೈಲರಿಂಗ್ ಮಿಷಿನ್ ಕೊಡಿಸಿ ಅಂದ್ರೆ ಗವರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಕೊಡ್ತಾರೆ. ಮತ್ತೆ ಅಲ್ಲಿ ಇದರಲ್ಲಿ ಏನು ಲೆದರ್ ಬಾಬು ಜಗದೇವ ಚರ್ಮ ಉದ್ಯೋಗ ಒಂದು ಯೋಜನೆ ಇದೆ. ಅದರಲ್ಲಿ 40 ದಿನ ಟ್ರೈನಿಂಗ್ ಕೊಟ್ಟು 40 ದಿನ 3 ಟ್ರೈನಿಂಗ್ ಕೊಟ್ಟು 60,000 ರೂಪಾಯಿ ಮಿಷಿನ್ಗಳು ಒಬ್ಬೊಬ್ಬರಿಗೆ ಲೆದರ್ ಸ್ಲಿಪ್ಪರು ಬೆಲ್ಟು ಬ್ಯಾಗು ಇಂಥವು ಮಾಡ ಕೈಗಾರಿಕೆ ಕುಶಲ ಕೈಗಾರಿಕೆ ಮಾಡೋದಕ್ಕೆ ಅದು ಒಂದು 10 ಜನಕ್ಕೆ ಕೊಡಿಸಿಕೊಟ್ಟಿದ್ದೀವಿ. 60,000 ರೂಪಾಯಿ ಮಿಷಿನ್ ಆ ಥರದ್ದು ಆ ಬಾಬು ಜಗಜೀವರಾಮ್ ಅವರ ಲಿಡ್ಕರ್ ಯೋಜನೆಯಿಂದ ಅದನ್ನು ಕೂಗನಹಳ್ಳಿ ಪಕ್ಕದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಕೂಗನಹಳ್ಳಿ ಅಲ್ಲಿ ಗ್ರಾಮದಲ್ಲಿ ಟ್ರೈನಿಂಗ್ ಕೊಟ್ಟು ಅದೊಂದು ಅಲ್ಲಿ ಮಾಡಿಕೊಟ್ಟಿದ್ದೀವಿ. ಸರ್ ನಿಮ್ಮ ಒಂದು ರಾಜಕೀಯ ಹಿನ್ನೆಲೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಹೇಗೆ ಒಂದು ನಿಮ್ಮ ಕುಟುಂಬದ ಬಗ್ಗೆ ಹೇಗೆ ಒಂದು ರಾಜಕೀಯಕ್ಕೆ ಬೆಳೀತಾ ಬಂದ್ರೆ ಅದ್ರ ಬಗ್ಗೆ ಒಂದು ನೀವು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ನಾವು ತುಂಬ ಬಡವರೇನೆ. ನಾವು ಕೂಲಿ ಮಾಡ್ಕೊಂಡು ತಿಂತಿದ್ದಂಥ ಜನ. ನಮ್ಮ ತಾಯಿ ತಂದೆ ವ್ಯವಸಾಯ ಮಾಡಿಕೊಂಡು ನಮ್ಮ ಜಮೀನು ಕಮ್ಮಿ ಇತ್ತು, ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ಅದರ ನಂತರ ಹೊರಗಡೆ ಎತ್ತಿದ್ವು. ನಮ್ಮ ಮನೇಲಿ ನಾವು ಹೊರಗಡೆ ಬಾಡಿಗೆ ಹೋಗಿಕೊಂಡು ಜೀವನ ಮಾಡಿದ್ರು. ನಮ್ಮ ತಂದೆಯವ್ರು ನಮ್ಮನ್ನೆಲ್ಲ ವಿದ್ಯಾಭ್ಯಾಸ ಮಾಡಿದ್ರು. ನಾವು ಅಣ್ಣ ತಮ್ಮದಿರು 3 ಜನ ಇದ್ದೀವಿ, ನಾವೇ ಮೊದಲನೆಯವರು. ಹಾಗೆ ನಾನು SLC ಎಜುಕೇಷನ್ ಮಾಡಿದೆ, SLC ಮಾಡಿದೆ, ಆಮೇಲೆ ತಿರ್ಗಾ PUC ಮಾಡಿದೆ. ಹಿಂಗೆ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಹಂಗೆ ಒಂದು ಆಕ್ಷನ್ ಡಿಸಬಿಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಇಂಡಿಯಾ ಸಂಸ್ಥೆಯವರು ಕಾಲ್ ಮಾಡಿದರು. ಅಲ್ಲಿ ಅಪ್ಲಿಕೇಶನ್ ಹಾಕೊಂಡೆ, ಕೆಲಸ ಸಿಕ್ತು. ಹಾಗೆ ಅಲ್ಲಿ 5 ವರ್ಷ ಸಮಾಜ ಸೇವೆ ಮಾಡಿಕೊಂಡು ಸೋಷಿಯಲ್ ವರ್ಕ್ ಮಾಡಿಕೊಂಡು ಹಳ್ಳಿಗೆ ಪ್ರತಿಯೊಬ್ಬರಿಗೂ ಕೆಲಸ ಕಾರ್ಯ ಇದು ವುಮೆನ್ಸ್ಗೆ ಸ್ವಸಹಾಯ ಸಂಘ ರಚನೆ ಮಾಡೋದು, ಮತ್ತು ಅಂಗವಿಕಲರುಗಳು ನಮ್ಮ ಮನೆಯಲ್ಲಿ ಕೀಳು ಪರಿಸ್ಥಿತಿಗೆ ಅವ್ರ ತಾಯಿ ತಂದೆಗಳೇ ಕುಂಟ ಕುಡ ಅಂದ್ಕೊಂಡು ಈ ಥರ ಹಿಂಸೆ ಕೊಡ್ತಾರೆ ಅಂಥವ್ರನ್ನೆಲ್ಲ ಅವ್ರನ್ನೆಲ್ಲ ಮನದಟ್ಟು ಮಾಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಹೊರಗಡೆ ಕರ್ಕೊಂಬಂದು ಅವರಿಗೆ ಧೈರ್ಯ ತುಂಬಿ ಪೆನ್ಷನ್ ಮಾಡಿಸ್ಕೊಟ್ಟು ರೇಷನ್ ಕಾರ್ಡ್ಗಳು ಮಾಡಿಸ್ಕೊಟ್ಟು ಅವ್ರದ್ದೊಂದು ಸಂಘ ಮಾಡಿದ್ವಿ, ಸಂಘಟನೆ ಮಾಡಿ ಅವರಿಗೆ ಸೇವಿಂಗ್ಸು ಉಳಿತಾಯ ಮಾಡೋವಂಥ ಒಂದು ಯೋಜನೆ ಮಾಡಿ ಅವರಿಗೆ ಒಂದು ಸಂಘಟನೆ ಪ್ರಬಲವಾಗಿ ಮಾಡಿವಿ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಸ್ವಾವಲಂಬಿಗಳಾಗ ಒಂದು ಇದು ಮಾಡಿವಿ. ತದನಂತರ ಮಕ್ಕಳಿಗೆ ಬೇಸಿಗೆ ರಜದಲ್ಲಿ ಚಿಲ್ಡ್ರನ್ಸ್ ಕ್ಯಾಂಪ್ಗಳು ಮಾಡಿವಿ, ಮಕ್ಕಳ ಬೇಸಿಗೆ ರಜದ ಇದು ಕ್ಯಾಂಪ್ಗಳು ಮಾಡಿವೆ. ಅವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಸ್ವಚ್ಛತೆ ಬಗ್ಗೆ ಅವರಿಗೆಲ್ಲ ಮಕ್ಕಳಿಗೆ ಬೇಸಿಗೆ ರಜದಲ್ಲಿ ಟ್ರೈನಿಂಗ್ ಕೊಡಿ ಅಂತವೆ. ಆದಮೇಲೆ ನಾವು ಕ್ಯಾಂಪ್ಗಳು ಮಾಡಿವೆ, ಹೆಲ್ತ್ ಕ್ಯಾಂಪ್ಗಳು, ಡಾಕ್ಟ್ರುಗಳನ್ನೆಲ್ಲ ಕರೆಸಿ ಕೆಂಪೇಗೌಡ ಹಾಸ್ಪಿಟ್ಲು ಈ ಕಡೆಯಿಂದ ಎಲ್ಲ ಕರೆಸಿ ಕ್ಯಾಂಪು ಬ್ಲಡ್ ಡೊನೇಟ್ ಮಾಡೋವಂಥವು ಇವನ್ನೆಲ್ಲ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಂದೆ. ಆಮೇಲೆ ಗ್ರಾಮದಲ್ಲಿ ಜನ ಎಲ್ಲ ಗುರುತಿಸಿರು, ಮತ್ತು ನಮ್ಮ ಗುರುಗಳಾದಂಥ RG ವೆಂಟಾಚಲಿಯವರು ನಮ್ಮನ್ನೆಲ್ಲ ಗುರುತಿಸಿ ರಾಜಕೀಯಕ್ಕೆ ಗ್ರಾಮ ಪಂಚಾಯತಿಗೆ 2005 ನನ್ನ ಪದಾರ್ಪಣೆ ಮಾಡಿದರು. ಹಂಗೆ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ಜನ ನನ್ನ ಮೇಲೆ ಇತ್ತಂಥ ವಿಶ್ವಾಸ ನಂಬಿಕೆ ಕಂಟಿನ್ಯೂಸ್ ಇದರಲ್ಲಿ ಗೆಲ್ತಾ ಬರ್ತಾ ಇದ್ದೀನಿ. ನಿಂತ ನನಗೆ ನಮಗೆ ಬೇಡ ಅಂದ್ರೂ ಅವಕಾಶ ಬೇರೆ ಇಲ್ಲ, ನೀವೇ ಬರಬೇಕು
ನೀವೇ ನಿಂತ್ಕೊಬೇಕು, ನೀವೇ ಬಿಟ್ಟು ಕೆಲಸ ಮಾಡೋದು ಹಂಗಾಗಿ ಅಂತೇಳಿ ಗುರುತಿಸಿ ನನಗೆ ಜನ ಓಟ್ ಕೊಟ್ಟು ಹೋಗಿ ಗೆಲ್ಸ್ಕೊಂಬರ್ತಾ ಇದ್ದಾರೆ. ಮೊನ್ನೆ ವಿ ಎಸ್ ಎಸ್ ಎನ್ ಸೊಸೈಟಿಯಲ್ಲಿ ಕೆಸ್ತೋ ಸೊಸೈಟಿ ಅಂತ ವಿ ಎಸ್ ಎಸ್ ಎನ್ ಅದು 15 ಹಳ್ಳಿಯಿಂದ ಆಯ್ಕೆ ಆಗಬೇಕು ವೋಟರ್ಸು, ಹಾಗಾಗಿ ಅದರಲ್ಲಿ ನಿಂತಿದ್ವಿ. ಅದನ್ನು ಹೆಚ್ಚಿನ ಬಹುಮತದಿಂದ ನಮ್ಮನ್ನು ಗೆಲ್ಸಿರು. ಅದರಲ್ಲಿ ಈಗ ಅಲ್ಲಿ ಸೊಸೈಟಿ ಡೈರೆಕ್ಟರ್ ಆಗಿದ್ದೀವಿ. ಆಮೇಲೆ ಈಗ ತಾಲೂಕು ಪಂಚಾಯತಿ, ಹೀಗೆ ನಾವು ಜನಪರ ಕರೆ ಮಡಿ ಮನದಿಂದ ನಮ್ಮನ್ನು ಗುರುತಿಸಿ ಕೆಲಸ ಕರೆಗಳು ನೋಡಿ ಜನ ನಮಗೆ ವಿಶ್ವಾಸ ಇಟ್ಟು ನಂಬಿಕೆಯಿಂದ ವೋಟ್ ಕೊಡ್ತಾರೆ. ಅವ್ರ ಋಣನ ನಾವು ಅದೇ ರೀತಿ ತೀರಿಸ್ತಾ ಇದ್ದೀವಿ. ಅವ್ರ ಋಣ ನಮ್ಮ ಮೇಲೆ ಇದೆ, ಆ ಋಣನ ನಾವು ಕೆಲಸ ಕಾರ್ಯ ಮಾಡೋದ್ರಿಂದ ಮುಖಾಂತರ ಅವ್ರ ಋಣ ತೀರಿಸಿ ಅವರ ನಂಬಿಕೆಗೆ ವಿಶ್ವಾಸರಾಗಿ ಇದ್ದೀವಿ. ಓಕೆ ಸರ್, ನಿಮ್ಗೆ ಈಗ ಅವಕಾಶ ಸಿಗ್ತಾ ಬಂತು, ನೀವೇನು ಆಸೆಪಟ್ಟು ಏನೋ ರಾಜಕೀಯಕ್ಕೆ ಹೋದಾರಲ್ಲ, ಒಂದು ಅವಕಾಶದ ಮೇರೆಗೆ ನೀವು ರಾಜಕೀಯಕ್ಕೆ ಹೋದ್ರೆ ಇವತ್ತು ತಾಲೂಕು ಪಂಚಾಯತಿ ಅವಕಾಶ ಸಿಕ್ತು, ಮೇಡಮ್ ಅವ್ರು ನಿಲ್ಸಿ ಗೆಲ್ಸಿದ್ದೀರಾ, ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನೀವು ಕಾಂಪೀಟ್ ಮಾಡ್ಬೋದಲ್ವಾ? ಅಲ್ಲ, ಕಾಂಪೀಟ್ ಮಾಡ್ತೀವಿ, ಅದು ಕ್ಯಾಟಗರಿ ಇವೆಲ್ಲ ಬರಬೇಕು. ಆಮೇಲೆ ಪಕ್ಷ ಇವೆಲ್ಲ ಇದೆ, ನಿಷ್ಠೆಯಿಂದ ಪಕ್ಷದಿಂದ ನಾವು ಕಾಂಗ್ರೆಸ್ ಸತತವಾಗಿ ಕಾಂಗ್ರೆಸ್ ಪಕ್ಷದಿಂದ ನಿಷ್ಠೆಯಿಂದ ಬಂದಂತರು. ನಮ್ಮ ತಂದೆ ಕಾಲದಿಂದ ನಾವು ಕಾಂಗ್ರೆಸ್ ಪಕ್ಷ ನಿಷ್ಠೆ ಅಂತ ಕಾರ್ಯಕರ್ತರು. ನಾವು ಬೇರೆ ಪಕ್ಷ ಪಾರ್ಟಿ ಅಂತ ಹೋದ್ರಲ್ಲ, ಅವತ್ತಿಂದ ನಾವು ಕಾಂಗ್ರೆಸ್ ಅಲ್ಲೇ ಇದ್ದೀವಿ. ಇವತ್ತು ಕಾಂಗ್ರೆಸ್ಸು ಸತತವಾಗಿ ಕಾಂಗ್ರೆಸ್ಸು. ನಾವು ನೋಡಿ ಇಂದಿರಾ ಗಾಂಧಿ ಅವರ ಒಂದು ಮಾರ್ಗದರ್ಶನ ಇಟ್ಕೊಂಡು ನಾವು ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದರು. ಮುಂದೆ ಎಲ್ಲ ಪಕ್ಷ ಗುರುತಿಸಿ ಅವಕಾಶ ಮಾಡಿಕೊಟ್ರೆ ನಾವು ಕೊನೆದಾಗಿ ನೀವು ಇದೊಂದು ಏಕೆ ಒಂದು ರಾಜಕೀಯ ಅಂತ ಬಂದ್ಮೇಲೆ ಒಂದು 10 ವರ್ಷ ಆಗ್ಲಿ 20 ವರ್ಷನೇ ಆಗ್ಲಿ ಪ್ರತಿಯೊಬ್ಬರಿಗೂ ಒಂದು ರಾಜಕೀಯ ವಿಚಾರದಲ್ಲಿ ಫುಲ್ಫಿಲ್ ಮಾಡಕ್ ಆಗಲ್ಲ ನಿಮ್ಮ ಗ್ರಾಮಸ್ಥರಿಗೆ ಆಗದೇ ಇರುವಂತ ಕಾರ್ಯಕ್ರಮಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು ನಿಮ್ಮ ಗ್ರಾಮಸ್ಥರಿಗೆ? ಕೊನೆದಾಗಿ ಆಗದಿರುವಂತ ಕಾರ್ಯಕ್ರಮಗಳ ಬಗ್ಗೆ ಯಾಕೆ ಇದು ಮಾಡ್ತೀನಿ ಅಂದ್ರೆ, ಒಂದು ಊರು ಗ್ರಾಮ ಅಂದಾಗ ಇಲ್ಲಿ ಪಕ್ಷ ಭೇದವನ್ನು ಮರೆತು ಸಹಭಾಗಿತ್ವದಿಂದ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಗ್ರಾಮೀಣ ಅಭಿವೃದ್ಧಿ ಆಗ್ತದೆ. ನಾವು ಪಾರ್ಟಿ ವೈಸು ಅವನ ಆ ಪಾರ್ಟಿ ಇವನ್ ಈ ಪಾರ್ಟಿನೂ ಅಂತ ಅಂದ್ಕೊಂಡು ಹೋದಾಗ ಇಲ್ಲಿ ಕೆಲಸ ಕುಂಠಿತ ಆಗ್ತದೆ. ಯಾಕಂದ್ರೆ ಈಗ ಯಾರೋ ಒಬ್ಬ ಕೆಲಸ ಮಾಡೋನಿಗೆ ನಾವು ಪಾರ್ಟಿ ವೈಸು ಅದು ಇದು ಅಂತ ಹೋದಾಗ ತೊಂದರೆ ಕೊಟ್ಟಾಗ ಅದು ಕುಂಠಿತ ಆಗಿದೆ. ಅದು ಬಹಳ ನಿಷೇಧ, ಆ ಥರ ಆಗಲೇ ಬರ್ತೀವಿ. ಎಲ್ಲೇ ಆಗಿರಲಿ ಪಕ್ಷ ಭೇದ ಮರೆತು ಕೆಲಸ ಮಾಡಿದಾಗ ಅಭಿವೃದ್ಧಿ ಆಗ್ತದೆ. ಈ ಕೆಲವು ಈ ಹಳ್ಳಿಗಳಲ್ಲಿ ಈ ಮಾಹಿತಿ ಏಕು ಅದು ಇದು ಬಂದಿರೋದ್ರಿಂದ ಏನೋ ಒಂದು ಕೆಲಸ ಮಾಡಿಸ್ತಾ ಇರ್ತಾರೆ. ಈ ಬೇಕು ಬೇಕು ಅಂತಲೇ ತೊಂದರೆ ಕೊಡೋದು, ಆ ತೊಂದರೆ ಕೊಟ್ಟಾಗ ಅವನಿಗೆ ಕೆಲಸ ಮಾಡೋದಕ್ಕೆ ಅವನಿಗೆ ಇಂಟ್ರೆಸ್ಟ್ ಕಮ್ಮಿ ಮಾಡಿಬಿಡ್ತಾರೆ. ಆ ತೊಂದರೆ ಕೊಟ್ಟಾಗ ಏನಾದ್ರೆ ಅವನಿಗೆ ಮುಂದಿನ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವನಿಗೆ ಇಂಟ್ರೆಸ್ಟ್ ಇರೋಲ್ಲ. ಏನಪ್ಪ ಎಲ್ಲ ತಲೆ ತರಲೆ ಅವು ಇದು ಮಾಡ್ತಾರೆ ಅನ್ನೋ ಒಂದು ಇದಾಗೋಗುತ್ತದೆ. ಹಂಗಾಗಿ ಅದೊಂದು ನನಗೆ ಭಾಳ ನೋವು. ಕೆಲಸ ಮಾಡೋನಿಗೆ ಉತ್ತೇಜನ ಕೊಡಬೇಕು, ನೀನು ಮಾಡುವಂಥ ಬೆನ್ತಟ್ಟಬೇಕು, ಅವಾಗ ಅಭಿವೃದ್ಧಿ ಆಗ್ತದೆ, ಗ್ರಾಮ ಅಭಿವೃದ್ಧಿ ಆಗ್ತದೆ, ಜನ ಅಭಿವೃದ್ಧಿ ಆಗ್ತಾರೆ, ಎಲ್ಲ ಅಭಿವೃದ್ಧಿ ಆಗ್ತದೆ. ಇದನ್ನ ಪಾರ್ಟಿ ಪಕ್ಷ ಭೇದಗಳನ್ನು ಮರೆತು ಕೆಲಸ ಮಾಡಬೇಕು. ಪಕ್ಷ ಪಾರ್ಟಿ ಇಟ್ಕೊಂಡು ಕೆಲಸ ಮಾಡಿದಾಗ ಅದು ನಿಷೇಧ ಕುಂಠಿತ. ಇದಕ್ಕೆ ನಾನು ಒಂದು ಇದು ಹೇಳ್ತೇನೆ ಸರ್. ಕೊನೆದಾಗಿ ನಿಮ್ಮ ಗ್ರಾಮಸ್ಥರಿಗೆ ಸತತವಾಗಿ ನಿಮ್ಗೆ ಒಂದು ಸಪೋರ್ಟ್ ಮಾಡ್ಕೊಬಂದು ನಿಮ್ಗೆ ಇದೊಂದು ಸ್ಥಾನ ಕೊಟ್ಟಂತ ಗ್ರಾಮಸ್ಥರಿಗೆ ಕೊನೆದಾಗಿ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತಾರೆ ನೀವಿಬ್ರು ಕೂಡ? ನಮಗೆ ಸತತವಾಗಿ ಆಯ್ಕೆ ಮಾಡ್ಕೊಂಬಂದು ನಮಗೆ ಹೆಚ್ಚಿನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಮಗೆ ಹೆಚ್ಚಿನ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಡ್ತಿದ್ದಾರೆ. ಅವ್ರ ಋಣಗಳು ಋಣಿ ಇದಾಗಿದೆ, ಅವ್ರ ಋಣ ನಮ್ಮ ಮೇಲಿದೆ. ಅವರಿಗೆ ನಮ್ಮ ಸಹಕಾರ ತನು ಮನ ಧನ ನಮಗೆ ಎಲ್ಲ ನನಗೆ ಸಹಾಯ ಮಾಡಿದಂತೆ ಎಲ್ಲರಿಗೂ ಅರ್ಪಿಸ್ತಾ ನನ್ನ ಲೀಡರ್ಗಳು ನನ್ನ ಕಾರ್ಯಕರ್ತರು ಇದ್ದಾರೆ, ಗುರುರಾಜು ನನ್ನ ಸ್ನೇಹಿತರುಗಳು, ನನ್ನ ರಾಜಕಾರಣದ ಬೆಳವಣಿಗೆಗೆ ವಿ ಚನ್ನಪ್ಪ ಅವರು ಅಂತ ಹೇಳ್ಬಿಟ್ಟು ಇದ್ದರು, ಅವರು ಮೊನ್ನೆ ಇದಾದರು ಎಕ್ಸ್ಪೈರ್ಡ್ ಆದರು, ಅವರು ನನ್ನ ಗುರುಗಳೇನೆ. ಅವ್ರ ಮಗ ರಮೇಶ್ ಮತ್ತು ಗುರುರಾಜು ಆಂಜಿನಪ್ಪರು ನನ್ನ ಗುರುಗಳು, ನನ್ನ ಆರ್ದ ಇವಾಗ ಇರೋದು ಎರಡನೇ ಗುರುಗಳು ಎಚ್ ಆಂಜಿನಪ್ಪನವರು ಅಂತ ಹೇಳ್ಬಿಟ್ಟು ಅವರು ನನ್ನ ಊರಿನ ಮುಖಂಡರು, ನನ್ನ ಗುರುಗಳು ಅವರು. ಅವ್ರಿಗೂ ಮತ್ತು ಅವ್ರ ಮಗ ಆದಂಥ ಗುರುರಾಜಿಗೆ, ಹನುಮೇಗೌಡ, ಚಂದ್ರಶೇಖರ ಇವರೆಲ್ಲರೂ ನನಗೆ ಭಾಳ ತುಂಬ ಹೆಲ್ಪ್ ಮಾಡಿ ನನ್ನ ರಾಜಕಾರಣದ ಬೆಳವಣಿಗೆ ಮಾಡಿ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಜನಪ್ರಿಯ ನಾಯಕರು ಒಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರೋದು ಅಂತ, ಅವ್ರು ಇದೇ ರೀತಿ ಒಂದು ರಾಜಕೀಯದಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ, ಇನ್ನೂ ಒಂದು ದೊಡ್ಡ ಮಟ್ಟದ ಜನಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಇವ್ರು ಮಾತನ್ನು ಮುಗಿಸ್ತಿದ್ದೀನಿ. ಯಾವ್ದು ಎಲ್ಲಿದೆ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತಾ 24/7 ಕರ್ನಾಟಕ.com ಮಾತ್ರ. ಧನ್ಯವಾದ.